İkene seçiyor sonunda da sabırla mal muşide var. Seçiyor sonunda da leyden tırman oturundu adına madusa memur turunca bir şey yapıp mantı. Vara mukyu agi. Corona COVID-19 ಇದನ್ನ ತಡೆಯೋದಕ್ಕೆ ಏನೆಲ್ಲ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆಯಾ ಜಿಲ್ಲೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದರು. ಬೆಳಗ್ಗೆ 9:00 ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿ ಕರ್ನಾಟಕದಲ್ಲಿ ಈ ಕೊರೋನಾ COVID-19 ಲಾಕ್ಡೌನ್ ಆಗಿದ್ರೂ ಸಹ ಜನ ಅವ್ರದೇ ಆದ ರೀತಿಯಲ್ಲಿ ಓಡಾಟ ನಡೆಸಿದಾಗ ಇದೆಲ್ಲ ಬಂದೋಬಸ್ತ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ತಾವಿಗೂ ಚರ್ಚೆ ಮಾಡಿದ್ದಾರೆ. ಒಂದು ಸಂಗತಿ ಅಂದರೆ ಈ ಕೊರೋನಾ ವೈರಸ್ ಪಾಸಿಟಿವ್ ಇದ್ರೂ ಸಹ 98-99% ಕ್ಯೂರ್ ಆಗುತ್ತೆ. ಇದು ಬಹಳ ಜನ ಗೊತ್ತಿಲ್ಲ. ಕೊರೋನಾ ಅಟ್ಯಾಕ್ ಆಗ್ತಿದ್ದಾಗೇನೆ ನನ್ನ ಜೀವಕ್ಕೆ ಅಪಾಯ ಅನ್ನೋ ರೀತಿ ಗಾಬರಿ ಮಾಡಿಕೊಳ್ಳುವಂಥ ಸನ್ನಿವೇಶವನ್ನು ಎಲ್ಲ ಕಡೆ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಸಹ ಬಿಂಬಿಸ್ತಾ ಇದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಮೂಡಿದೆ. ಅದಕ್ಕೆ ನಾನು ವಿನಂತಿ ಮಾಡೋದು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ಈ ಕೊರೋನಾ ಕಂಪ್ಲೀಟ್ ಕ್ಯೂರ್ ಆಗೋಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಮೆಡಿಷನ್ ಕೊರತೆ ಆಗದ ರೀತಿ ಅದನ್ನು ತರಿಸ್ತಾ ಇದ್ದೇವೆ. ಯಾವುದಕ್ಕೂ ಯಾರು ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಎರಡನೇದು, ಇಂದಿರಾ ಕ್ಯಾಂಟೀನ್ನಲ್ಲಿ ಬೇರೆ ಬೇರೆಯವರ ಸಹಕಾರದೊಂದಿಗೆ ಫ್ರೀಯಾಗಿ ಬಡವರಿಗೆ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಂತವ್ರಿಗೆ ಪ್ಯಾಕೆಟ್ಗಳಲ್ಲಿ ಆಹಾರವನ್ನು ಒದಗಿಸುವಂಥ ಕೆಲಸ ನಡೆದಿದೆ. ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಒಂದು ನಿನ್ನೆ ದಿನ ನಮ್ಮ ಅಶೋಕ್ ಅವರು ಮತ್ತು ಉಳಿದೆಲ್ಲ ಗೃಹ ಸಚಿವರೆಲ್ಲ ಸೇರಿ ಪ್ರಮುಖ ಮುಸ್ಲಿಂ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ಒಂದು ಅವರು ತಗೊಂಡಂಥ ತೀರ್ಮಾನ ಅಂತ ಹೇಳಿದ್ರೆ ಆ ನಮಾಜನ್ನು ಅವ್ರ ಮನೆಗಳಲ್ಲೇ ನಾವು ಮಾಡ್ತೇವೆ, ಮಸೀದಿಗಳಲ್ಲಿ ಮಾಡಿ ಬೇರೆಯವ್ರ ತೊಂದರೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಈಗ ಇನ್ನೊಂದು ಗಂಟೆಗೆ ನಾನು ಇನ್ನೂ ಕೆಲವು ಪ್ರಮುಖರ ಜೊತೆ ಮಾತನಾಡ್ತಿದ್ದೇನೆ ವೈಯಕ್ತಿಕ. ಆ ರೀತಿ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ಸಹಕಾರ ಕೊಟ್ಟಿರುವಂಥದ್ದು ಈ ಕೊರೋನಾ ಹಬ್ಬದನ್ನು ತಡೆಯೋದಕ್ಕೆ ಬಹಳ ದೊಡ್ಡ ಒಂದು ಶಕ್ತಿ ಕೊಟ್ಟಂತಾಗಿದೆ. ಅದಕ್ಕಾಗಿ ನಾನು ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಸಂಪೂರ್ಣ ಸಹಕಾರ ನಾವು ನಿಮ್ಮ ಜೊತೆಗೆ ಕೊಡ್ತೇವೆ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳಾದ ಆಹಾರ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆ, ಮಾಂಸ, ಹಾಲು, ಹಣ್ಣುಗಳು ಮತ್ತು ತರಕಾರಿಗಳ ಕೊರತೆ ಆಗದಂತೆ ಗಮನವನ್ನು ವಹಿಸಿದೆ. ರೈತರಿಂದ ಗೋದಾಮುಗಳಿಗೆ ಮತ್ತು ಗೋದಾಮುಗಳಿಂದ ಅಂದರೆ ಗೋಡೌನ್ಗಳಿಂದ ಈ ವಸ್ತುಗಳು ಚಿಲ್ಲರೆ ವಹಿವಾಟು ಅಂಗಡಿಗಳಿಗೆ ಸುಲಲಿತವಾಗಿ ಸರಬರಾಜು ಬರುತ್ತೆ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ. ಈ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತಿರುವ ಮತ್ತು ಅಗತ್ಯ ವಸ್ತುಗಳನ್ನು ನಗರಕ್ಕೆ ಹಾಗೂ ಚಿಲ್ಲರೆ ವಹಿವಾಟು ಅಂಗಡಿಗಳಿಗೆ ತರ್ತಾ ಇರುವಂಥ ಎಲ್ಲರಿಗೂ ಸಹ ನಾನು ಸಹಕಾರವನ್ನು ಕೇಳ್ತೇನೆ. ಮತ್ತು ಅದು ಯಾರಿಗೂ ಸಹ ಮಾರ್ಗಗಳಿಗೆ ತಂದು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಧ್ಯಯನಗಳನ್ನು ಮಾಡಬಾರ್ದು ಅನ್ನುವಂಥ ಚರ್ಚೆಗಳು ಆಗಿದೆ. ಸೊ ಅಗತ್ಯ ವಸ್ತುಗಳನ್ನು ಒದಗಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲರ ಒಂದು ವಿಶ್ರಾಂತ ಪರಿಶ್ರಮವನ್ನು ನಾನು ಶ್ಲಾಘನೆ ಮಾಡ್ತೇನೆ. ದಯಮಾಡಿ ಕರ್ನಾಟಕ ರಾಜ್ಯದ ಜನರನ್ನು ಬೆಂಬಲಿಸಿ ಮತ್ತು ಈ ಸಂಕಷ್ಟದ ಸಂದರ್ಭದಲ್ಲಿ ಆಹಾರದ ಪದಾರ್ಥಗಳ ಕೊರತೆ ಇಲ್ಲದಂತೆ ದಯಮಾಡಿ ನೋಡಿಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ತೇನೆ.
ಕೇಂದ್ರ ಸರ್ಕಾರ ಅದರ ನಿರ್ದೇಶನದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಹಾಗೂ ಜೊತೆಯಲ್ಲಿ ಜನರು ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಳ್ಳುವಂತೆ ಸೂಚನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಜನರಿಗೆ ಸಾಕಷ್ಟು ಅಗತ್ಯ ಆಹಾರ ಪದಾರ್ಥಗಳನ್ನು ದಾಸ್ತಾನು ಇರೋದನ್ನು ನಾನು ಖಾತ್ರಿಪಡಿಸ್ತೇನೆ. ಮತ್ತು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಜನರನ್ನು ಸುಲಿಗೆ ಮಾಡುವಂಥದ್ದು, ದುಬಾರಿ ಬೆಳೆಗೆ ಮಾರಾಟ ಮಾಡುವಂಥ ಇದು ಮಾಡಿಕೊಡ್ದು, ಆ ರೀತಿ ಯಾರಾದರೂ ಮಾಡೋ ಕೋರ್ಟ್ ಆದಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳಾದ ಆಹಾರ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆ, ಮಾಂಸ, ಹಾಲು, ಹಣ್ಣುಗಳು ಮತ್ತು ತರಕಾರಿಗಳ ಕೊರತೆ ಆಗದಂತೆ ಗಮನವನ್ನು ವಹಿಸಿದೆ. ರೈತರಿಂದ ಗೋದಾಮುಗಳಿಗೆ ಮತ್ತು ಗೋದಾಮುಗಳಿಂದ ಅಂದರೆ ಗೋಡೌನ್ಗಳಿಂದ ಈ ವಸ್ತುಗಳು ಚಿಲ್ಲರೆ ವಹಿವಾಟು ಅಂಗಡಿಗಳಿಗೆ ಸುಲಲಿತವಾಗಿ ಸರಬರಾಜು ಬರುವಂತೆ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ. ಈ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತಿರುವ ಮತ್ತು ಅಗತ್ಯ ವಸ್ತುಗಳನ್ನು ನಗರಕ್ಕೆ ಹಾಗೂ ಚಿಲ್ಲರೆ ವಹಿವಾಟು ಅಂಗಡಿಗಳಿಗೆ ತರ್ತಾ ಇರುವಂಥ ಎಲ್ಲರಿಗೂ ಸಹ ನಾನು ಸಹಕಾರವನ್ನು ಕೇಳ್ತೇನೆ. ಮತ್ತು ಅದು ಯಾರಿಗೂ ಸಹ ಮಾರ್ಗಗಳಿಗೆ ತಂದು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಡ್ಡಿ ಆದಾಯಗಳನ್ನು ಮಾಡಬಾರದು ಅನ್ನುವಂಥ ಚರ್ಚೆಗಳು ಆಗಿದೆ. ಸೊ ಅಗತ್ಯ ವಸ್ತುಗಳನ್ನು ಒದಗಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲರ ಒಂದು ವಿಶ್ರಾಂತ ಪರಿಶ್ರಮವನ್ನು ನಾನು ಶ್ಲಾಘನೆ ಮಾಡ್ತೇನೆ. ದಯಮಾಡಿ ಕರ್ನಾಟಕ ರಾಜ್ಯದ ಜನರನ್ನು ಬೆಂಬಲಿಸಿ ಮತ್ತು ಈ ಸಂಕಷ್ಟದ ಸಂದರ್ಭದಲ್ಲಿ ಆಹಾರದ ಪದಾರ್ಥಗಳ ಕೊರತೆ ಇಲ್ಲದಂತೆ ದಯಮಾಡಿ ನೋಡಿಕೊಳ್ಳಿ ಅಂತ ವಿನಂತಿಯನ್ನು ಮಾಡ್ತೇನೆ. ಕೇಂದ್ರ ಸರ್ಕಾರ ಅದರ ನಿರ್ದೇಶನದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಹಾಗೂ ಜೊತೆಯಲ್ಲಿ ಜನರು ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಳ್ಳುವಂತೆ ಸೂಚನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಜನರಿಗೆ ಸಾಕಷ್ಟು ಅಗತ್ಯ ಆಹಾರ ಪದಾರ್ಥಗಳನ್ನು ದಾಸ್ತಾನು ಇರೋದನ್ನು ನಾನು ಖಾತ್ರಿಪಡಿಸ್ತೇನೆ. ಮತ್ತು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಜನರನ್ನು ಸುಲಿಗೆ ಮಾಡುವಂಥದ್ದು, ದುಬಾರಿ ಬೆಳೆಗೆ ಮಾರಾಟ ಮಾಡುವಂಥ ಇದು ಮಾಡಿಕೊಡ್ದು, ಆ ರೀತಿ ಯಾರಾದರೂ ಮಾಡೋ ಕೋರ್ಟ್ ಆದಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ.